ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅತ್ಯಂತ ಹೆಚ್ಚು ಮೊನ್ನೆ ರಾತ್ರಿ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ಬಿದ್ದಿರೋ ಕಾರಣ ಇಲ್ಲಿರುವಂತಹ ತಡೆಗೋಡೆಗಳು ಒಡೆದುಕೊಂಡು ಮುರಿದು ಬಹಳ ರಭಸವಾಗಿ ನೀರು ಬಂದಿರುವ ಕಾರಣ ನೂರಾರು ಮನೆಗಳಿಗೆ ಜಲಾವೃತ ಆಗಿದೆ. ಕೆಲವು ದಿನಗಳಿಂದ ಆಹಾರದ ಸಾಮಗ್ರಿಗಳು ಸಹಿತ ಅವರಿಗೆ ಸಿಗದಿರುವಂತಹ ಪರಿಸ್ಥಿತಿಯಾಗಿದೆ. ಬಟ್ಟೆಗಳನ್ನು ಸಹಿತ ಬದಲಾಯಿಸಕ್ಕಾಗದಿರುವಂತಹ ಕೆಲವೊಂದು ಮನೆಗಳಿಗೆ ನೀರಿನಲ್ಲಿ ಮುಳುಗಡೆ ಆಗಿದೆ. ಇದೆಲ್ಲ ಕಂಡಂತಹ ಗೋವಿ ಗುರುಪೀಠ ಈ ಜನಗಳ ಜೊತೆಯಲ್ಲಿ ನಿಲ್ಲಬೇಕು, ನೊಂದವರ ಬಂಧುವಾಗಬೇಕು, ಸಂಕಷ್ಟದವರಿಗೆ ಸಾಂತ್ವನ ಹೇಳಿ ಸಹಕಾರ ಮಾಡಬೇಕನ್ನೋ ದೃಷ್ಟಿಕೋನದಲ್ಲಿ ಈ ಗ್ರಾಮಕ್ಕೆ ಬಂದು ಇವರಿಗೆಲ್ಲ ದವಸ ಧಾನ್ಯದ ಒಂದು ಕಿಟ್ಟನ್ನು ವಿತರಣೆಯನ್ನು ಮಾಡಿದ್ವಿ. ಸರ್ಕಾರದ ಮಟ್ಟಿಗೆ ಈ ರೀತಿಯಿಂದ ಪ್ರದೇಶದಲ್ಲಿ ವೈಜ್ಞಾನಿಕ ಕಾಮಗಾರಿಗಳಾಗಬೇಕಾಗುತ್ತೆ, ನೀರಿನ ಅರಿವನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ, ಹಳ್ಳಗಳು ಯಾವ ಭಾಗದಲ್ಲಿ ಬರ್ತವೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಗ್ರಾಮ ಮಟ್ಟದ ನಗರ ನಿರ್ಮಾಣ ಸಂದರ್ಭದಲ್ಲಿ ಕೆಲವೊಂದು ಭಾಗದಲ್ಲಿ ಗೃಹ ನಿರ್ಮಾಣಗಳು ಆಗದಾಗೆ ನೋಡ್ಕೊಳ್ಬೇಕಾಗುತ್ತೆ. ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಗ್ರಾಮ ನಿರ್ಮಾಣ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಫ್ಲಡ್ ಕಾರ್ಯಕ್ರಮಗಳು ಅಥವಾ ಈ ರೀತಿಯಾಗಿಂತಹ ಅವ್ಯವಸ್ಥೆಗಳು ಆಗೋದಿಲ್ಲ. ನೆರೆ ಹಾವಳಿ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ನದಿ ತೀರದಲ್ಲಿ ಮಾತ್ರ ಆಗುವಂಥದ್ದು ನೆರೆ ಹಾವಳಿ. ಈ ರೀತಿಯಾಗಿರುವಂತಹ ಬಯಲುಸೀಮೆಯ ಪ್ರದೇಶದಲ್ಲಿ ಗುಡ್ಡದ ತಪ್ಪಿನ ಜನಗಳಿಗೆ ಹಳ್ಳದ ಮೂಲಕ ಮಳೆಗಾಲದಲ್ಲಿ ಕಂಡಾಗಿರುವಂಥದ್ದು ಬಹಳ ವಿಚಿತ್ರವಾಗಿದ್ದರೂ ಕೂಡ ಕಟಸತ್ಯವಾಗಿದೆ. ಇವರ ಬದುಕು ಬಹಳ ಇವತ್ತಿನ ದಿನಕ್ಕೆ ಬಹಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಇವರ ಕಡೆ ಮುಖ ಮಾಡಿ, ಜಿಲ್ಲಾಡಳಿತ ಈ ಕಡೆ ಮುಖ ಮಾಡಿ ಬಿದ್ದೋಗಿರುವಂತಹ ಮನೆಗಳಿಗೆ ಸೂರ್ಯನ ಕಲ್ಪಿಸುವಂಥ ಕೆಲಸ ಹಾಗೂ ಗಂಜಿ ಕೇಂದ್ರಗಳನ್ನು ಅತ್ಯಂತ ಸದೃಢವಾಗಿ ಸಮರ್ಥವಾಗಿ ನೀಡುವ ಹಾಗೆ ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಕೊಂದರು ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಹಮ್ಮಿಕೊಂಡಾಗ ಜನಜೀವನ ಮರಳಿ ಅವರು ಸಂಭ್ರಮ ಖುಷಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವೆಲ್ಲ ಗ್ರಾಮವನ್ನು ನೋಡ್ಕೊಂಡು ಬಂದಾಗ ಬಹಳ ಖೇದ ಅನ್ನಿಸ್ತಾ ಇತ್ತು. ಗುಡಿಯಲ್ಲಿ ಮಲ್ಕೊಂಡಿದ್ದಾರೆ, ಸಮುದಾಯ ಭವನಗಳಲ್ಲಿ ಮಲ್ಕೊಂಡಿದ್ದಾರೆ, ಊರು ಹೊರಗಡೆ ಎತ್ತರದ ಪ್ರದೇಶದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂತಹ ಜನಜೀವನ ಅಸ್ತವ್ಯಸ್ತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇಕ್ಕೆ ಮುಖ ಮಾಡಿ ಜನಗಳಿಗೆ ಮರಳಿ ನಿವಾಸದ ಒಂದು ಕಲ್ಪನೆಯನ್ನು ಅವರಿಗೆ ನೀಡಬೇಕನ್ನುವಂಥದ್ದನ್ನು ನಾವು ಈ ಮೂಲಕವಾಗಿ ಆಗ್ರಹವನ್ನು ಮಾಡ್ತೇವೆ. We'll be right back.
ಟಿವಿ, ಇದು ನಿಮ್ಮ ಧ್ವನಿ.